ಇಪ್ಪತ್ನಾಲ್ಕು ಗಂಟೆ ಮೆದುಳು ಸಕ್ರಿಯವಾಗಿರುತ್ತೆ, 24 ಗಂಟೆ. ಅದು ಒಂದು ಸೆಕೆಂಡ್ ಕೂಡ ವಿರಾಮ ಪಡೆಯೋದಿಲ್ಲ. ಮೆದುಳು ವಿರಾಮ ಪಡೀತು ಅಂತಂದರೆ ಅಲ್ಲಿಗೆ ನಮ್ಮ ಜೀವನ ಕೊನೆಯಾಗುತ್ತೆ, ಸಾವು ಬರುತ್ತೆ. ಹಾಗಾಗಿ 24 ಗಂಟೆ ಬ್ರೈನು ಮತ್ತು ಮನಸ್ಸು ಕೆಲಸ ಮಾಡ್ತಿರುತ್ತೆ. ಆದರೆ ನಿದ್ದೆ ಮಾಡುವಾಗ ಕೆಲವು ಸಮಯದಲ್ಲಿ ಮನಸ್ಸು ಎಲ್ಲ ಕೆಲಸಗಳು ನಡೆಯೋದಿಲ್ಲ. ಈಗ ಮಗು ಅಳುತ್ತೆ, ತಾಯಿ ನಿದ್ರೆ ಮಾಡ್ತೇಳೆ, ಮಗು ಅಳು ಕೇಳಿ ಎಚ್ಚರ ಆಗುತ್ತೆ ಅವಳಿಗೆ. ಅಥವಾ 12 ಗಂಟೆಗೆ ನಿಮ್ಮ ಸ್ನೇಹಿತ ಬರಬೇಕಾಗಿತ್ತು, ಯಾವ ಶಬ್ದ ಆಗ್ತದೆ, ನಿಮ್ಮ ಮನಸ್ಸು ತಕ್ಷಣ ತೊಗೊಂಡು ಸಾಕೋತಿರ್ತೀರಿ, ಆ ಶಬ್ದ ಆದ ತಕ್ಷಣ ನನ್ನ ಸ್ನೇಹಿತ ಬಂದ. ಹಾಗಾಗಿ ಮೆದುಳು 24 ಗಂಟೆನೂ ಕೆಲಸ ಮಾಡುತ್ತೆ. ಯಾಕೆಂದರೆ ಎಲ್ಲ ಜೀವಕೋಶಗಳ ಆಗುಹೋಗಳನ್ನು ನೋಡ್ಕೊಳ್ತಕ್ಕಂಥದ್ದು ಮೆದುಳು. ಹಾಗೆ ಮನಸ್ಸು, ನೀವು ಜಾಗೃತ ಅವಸರದಾಗ ನಿಮ್ಮ ಆಲೋಚನೆ, ಹಾಗೆ ಪಂಚೇಂದ್ರಿಯಗಳು ನಿಮಗೇನು ಇನ್ಫಾರ್ಮೇಷನ್ ಕೊಡ್ತಾ ಇದೆ, ಕಣ್ಣೇನು ನೋಡ್ತಾ ಇದೆ, ಕಿವಿ ಏನು ಕೇಳ್ತಾ ಇದೆ, ಮೈಗೆ ಏನು ಸ್ಪರ್ಶ ಆಗ್ತಾ ಇದೆ, ಅದಕ್ಕೆ ಬಿಸಿಲಿದೆ ಬಿಸಿಲು ಅದರ ಸ್ಪರ್ಶ ನಮ್ಗೆ ಗೊತ್ತಾಗುತ್ತೆ. ಆದರೆ ಮನಸ್ಸು ಹಗಲೊತ್ತು ಪೂರ್ಣವಾಗಿ ಎಚ್ಚರವಾಗಿರುತ್ತೆ. ನಿದ್ರಾವಸ್ಥೆಯಲ್ಲಿ ಕೆಲವು ಮನಸ್ಸಿನ ಭಾಗಗಳು ಕೆಲಸ ಮಾಡುತ್ತೆ, ಕೆಲವು ಮನಸ್ಸು ವಿರಾಮ ಪಡೆಯುತ್ತೆ.